ಎಲ್ಲ ಸಂಗೀತ ಪ್ರೇಮಿಗಳಿಗೆ ನಮಸ್ಕಾರ. ಈ ಸೆಪ್ಟೆಂಬರ್ ತಿಂಗಳು ಅಂದರೆ ದೇಶದಾದ್ಯಂತ ಎಲ್ಲ ಕಲಾವಿದರಿಗೆ, ಎಲ್ಲ ಸಂಗೀತ ಪ್ರೇಮಿಗಳಿಗೆ, ದೇಶದಾದ್ಯಂತ ಅಂತಲ್ಲ ಇಡೀ ಪ್ರಪಂಚದಾದ್ಯಂತ ಇರುವಂತಹ ಸಂಗೀತ ಪ್ರೇಮಿಗಳಿಗೆ ಕರಾಳ ತಿಂಗಳು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅದರಲ್ಲೂ ಸೆಪ್ಟೆಂಬರ್ 25ನೇ ತಾರೀಕು ಅಂದರೆ ನನ್ನ ಪಾಲಿಗಂತೂ ಅದು ಬ್ಲ್ಯಾಕ್ ಡೇ. ಅದು ಅದು ಸಂಗೀತ ಕ್ಷೇತ್ರಕ್ಕೆ ಅಷ್ಟೇ ಇಲ್ಲ, ನನಗೆ ಅತೀ ದೊಡ್ಡ ಪರ್ಸ್ನಲ್ ಲಾಸನ್ನು ಮಾಡಿರುವಂತಹ ದಿವಸ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂಗೀತದ ದೇವರು ಡಾಕ್ಟರ್ ಪದ್ಮವಿಭೂಷಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ನಮ್ಮಿಂದ ಕಿತ್ಕೊಂಡಂತಹ ದಿನ 25ನೇ ತಾರೀಕು ಸೆಪ್ಟೆಂಬರ್ 2020. ಈ ಪ್ಯಾಂಡಮಿಕ್ ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲಿ ಅಸಂಖ್ಯಾತ ಜನರ ಜೀವನವನ್ನು ಬಲಿ ತಗೊಳ್ತು, ಅಸಂಖ್ಯಾತ ರೀತಿಯಲ್ಲಿ ಹಾನಿಯನ್ನು ಮಾಡ್ತು. ಆದರೆ ಅತಿ ದೊಡ್ಡ ಹಾನಿ ನಮ್ಮ ಸಂಗೀತ ಪ್ರೇಮಿಗಳ ಮತ್ತು ಎಲ್ಲ ಗಾಯಕ ಗಾಯಕಿಯರ ಪಾಲಿಗೆ ಅತಿ ದೊಡ್ಡ ಹಾನಿ, ತುಂಬಲಾರದಂತಹ ಒಂದು ಹಾನಿ ಅಂತಂದರೆ ಅದು ಬಾಲು ಸರ್ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದು. ಬಾಲು ಸರ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅವರು ಮುಟ್ಟದ ಮಾರ್ಪಡಿಸದ ಜೀವಗಳೇ ಇಲ್ಲ. ಅವರು ಯಾರ್ಯಾರ ಜೀವನವನ್ನು, ಯಾರ್ಯಾರ ಆತ್ಮವನ್ನು ಮುಟ್ಟಿ ಹೋದರು ಅವರೆಲ್ಲರ ಮೇಲೂ ಒಂದು ದೊಡ್ಡ ಇಂಪ್ಯಾಕ್ಟನ್ನು ಮಾಡಿದ್ದಾರೆ. ಅದು ಅವ್ರ ಜೊತೆ ಒಂದು ಕ್ಷಣ ಮಾತಾಡಿದ್ರು, ಒಡನಾಡಿದ್ರು ಪರವಾಗಿಲ್ಲ, ಅವರಿಗೆ ತುಂಬ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿರುತ್ತೆ. ಅಂಥದ್ರಲ್ಲಿ ನಾನು ಅವರನ್ನು ದೊಡ್ಡಪ್ಪ ಅಂತ ಕರೆದವಳು, 20 ವರ್ಷಗಳಿಗೂ ಹೆಚ್ಚು ಕಾಲ ಅವ್ರ ಜೊತೆ ಒಡನಾಡಿದವಳು, ವೇದಿಕೆಗಳನ್ನ ಹಂಚಿಕೊಂಡವಳು, ಕಷ್ಟ ಸುಖಗಳನ್ನು ಹಂಚಿಕೊಂಡವಳು. ಅಂಥದ್ರಲ್ಲಿ ನಾನು ಅವರನ್ನು ದೇವರು ಗುರು ಎಲ್ಲವೂ ಆಗಿ ಭಾವಿಸಿದಂಥವಳು. ವರ್ಷದ ಕನ್ನಡಿಗ ಅವಾರ್ಡ್ ಸೆರೆಮನಿಯಲ್ಲಿ ಮೊಟ್ಟ ಮೊದಲನೇ ಬಾರಿ ನಾನು ಅವ್ರ ಜೊತೆ ವೇದಿಕೆ ಹಂಚಿಕೊಂಡೆ. ಅದಕ್ಕೂ ಮೊದಲು ಟಿವಿ ಕಾರ್ಯಕ್ರಮಗಳಲ್ಲಿ ಹಲವಾರು ಗೀತೆಗಳನ್ನು ಅವ್ರ ಪಕ್ಕ ನಿಂತು ಹಾಡಿದ್ದಿದೆ. ಧ್ವನಿ ಸುರುಳಿಗಳಲ್ಲಿ, ಚಲನಚಿತ್ರಗಳಲ್ಲಿ ಅವ್ರ ಜೊತೆ ಹಾಡಿದ್ದಿದೆ. ಅವ್ರ ಪರಿಚಯ ಇತ್ತಾದ್ರೂ ಅವರ ಜೊತೆ ವೇದಿಕೆ ಮೇಲೆ ಹುಬ್ಬಳ್ಳಿಯಲ್ಲಿ ಮೊಟ್ಟ ಮೊದಲನೇ ಬಾರಿ, ಅದೊಂದು ಅಗಾಧವಾದ ವೇದಿಕೆ. ಹರಿಹರನ್ ಅವರು, ಬಾಲು ಸರ್ ಅವರು, ಉಷಾ ಉತ್ತುಪ್ ಅವರು, ಚಿತ್ರಾಮ್ಮ ಅವರು, ಇವರೆಲ್ಲರೂ, ಶಂಕರ್ ಮಹಾದೇವನ್ ಅವರು, ಇವರೆಲ್ಲ ಇದ್ದಂಥ ವೇದಿಕೆಯಲ್ಲಿ ನನಗೂ ಕೂಡ ಹಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಆ ವೇದಿಕೆಯಲ್ಲಿ ಹಾಡಿ ಬಂದು ಸೈಡ್ ವಿಂಗ್ನಲ್ಲಿ ಕೂತ್ಕೊಂಡಂತಹ ಒಂದು ಸಂದರ್ಭದಲ್ಲಿ ಅದು ಇದು ಅವರು ತುಂಬ ಫ್ರೀಯಾಗಿ ನನ್ನ ಜೊತೆ ಮಾತಾಡ್ತಾ ಇದ್ದಂತಹ ಸಮಯದಲ್ಲಿ, ಯಾಕಂದರೆ ಆವಾಗಲೇ ಅವರು ನನ್ನ ಮದುವೆಗೆ ಕೂಡ ಬಂದು ಹೋಗಿದ್ರು. ಅದು ನನಗೆ ಸಿಕ್ಕಂತಹ ದೊಡ್ಡ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಆವಾಗ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ಸಡನ್ನಾಗಿ ನನ್ನ ಹೃದಯಕ್ಕೆ ಏನನ್ನಿಸ್ತೋ ಗೊತ್ತಿಲ್ಲ, ನಿಮ್ಮನ್ನು ದೊಡ್ಡಪ್ಪ ಅಂತ ಕರಿಬೋದಾ ಅಂತ ಕೇಳುವ ಕೆಟ್ಟ ಧೈರ್ಯ ಮಾಡಿಬಿಟ್ಟೆ. ನಾನು ಅವ್ರು ಏನು ಅಂದ್ಕೊಳ್ತಾರೋ, ಅವ್ರು ಕೊಟ್ಟಿರುವ ಫ್ರೀಡಮ್ನ ನಾನು ಅಡ್ವಾಂಟೇಜ್ ತಗೊಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ಬಿಟ್ರೆ, ಬೈದ್ಬಿಟ್ರೆ ಅಂತ ಒಂದು ಗಳಿಗೆ ಅನ್ನಿಸ್ತು. ಅಷ್ಟೊತ್ತಿಗೆ ಕೇಳಿಬಿಟ್ಟಿದ್ದೆ ನಾನು. ಅವರು ಒಂದು ನಿಮಿಷ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರು. ನನಗೆ ಆ ಕೆಲವು ಗಳಿಗೆಗಳು ತುಂಬ ಹೆದರಿಕೆಯನ್ನು ತಂದುಕೊಟ್ಟಂಥ ಗಳಿಗೆ. ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಅಂತ ಅವರು ಕಣ್ಬಿಟ್ಟು, ಮಗಳೇ ನೀನು ಸರಿಯಾದ ತಂತಿಯನ್ನು ನೀಡಿದ್ದೀರ ಅಂದರು. ಅದಾದ್ಮೇಲಿಂದ ಅವರು ಪ್ರತಿ ಕಾರ್ಯಕ್ರಮದಲ್ಲೂ, ಪ್ರತಿ ವೇದಿಕೆ ಮೇಲೂ ನನಗೆ ಕರೆದಿದ್ದೆ ನನ್ನ ಮಗಳು, ನನ್ನ ದತ್ತುಪುತ್ರಿ, ನನ್ನ ಮಾನಸ ಪುತ್ರಿ ಅಂತಾನೆ. ಯಾವುದೋ ಒಂದು ಇಂಟರ್ವ್ಯೂವಲ್ಲಿ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಬೇಕಾಗಿತ್ತು ಹೈದರಾಬಾದಲ್ಲಿ. ಆವಾಗ ನಾನು ನನಗೆ ಪರ್ಸ್ನಲಿ ನಾನು ನನಗೆ ಅವ್ರು ಎಷ್ಟೇ ಹತ್ತಿರ ಇದ್ರು, ನಾನು ಅವ್ರನ್ನ ಹೇಗೆ ಸಂಬೋಧಿಸಿದ್ರು, ಆನ್ ಸ್ಕ್ರೀನ್ ನಾನು
ಅಷ್ಟೊಂದು ಲಿಬರ್ಟಿ ತಗೊಂಡು ದೊಡ್ಡಪ್ಪ ಅಂತ ಹೇಳಿದ್ರೆ ಚೆನ್ನಾಗಿ ಕೇಳಿಸಲ್ವೇನೋ, ಅದು ನೋಡುಗರ ಕಣ್ಣಿಗೆ ಚೆನ್ನಾಗಿ ಕಾಣಿಸಲ್ಲ ಅಂತನ್ಬಿಟ್ಟು ನಾನು ಸರ್ ಸರ್ ಅಂತಾನೆ ಸಂಬೋಧಿಸ್ತಾ ಇದ್ದೆ. ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟರು, ಅದಾದಮೇಲೆ ನಿಲ್ಲಿಸಿ ಅಂದರು ಕ್ಯಾಮ್ರಾದವ್ರಿಗೆ. ನಿಜವಾಗ್ಲೂ ತುಂಬ ಕೋಪ ಮಾಡ್ಕೊಂಡ್ಬಿಟ್ರು. ಏನು ಕರ್ದಿ ನಾನು ನೀನು ಅಂದರು. ನನಗೆ ಭಯ ಆಗೋಯ್ತು, ತಪ್ಪಾಯಿತು ಸರ್ ಅಂತ ಕರೆದೆ. ಏನು ಕರೆಯೋದು ನೀನು ನನಗೆ ಯಾವಾಗಲೂ ಅಂತಂದು. ಅಲ್ಲ ಇಲ್ಲಿ ನೋಡೋರು ನಾನು ತುಂಬ ಲಿಬರ್ಟಿ ತೊಗೊಂಡು ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ರೆ ಅವ್ರು ನೋಡೋರು ಇಷ್ಟಪಡ್ದೆ. ನೋಡೋರು ಏನು ಇಷ್ಟಪಡ್ತಾರೆ ಇದು ಮಾಡ್ತಾರೆ ನನಗೆ ಗೊತ್ತಿಲ್ಲ. ನೀನು ನನಗೆ ಯಾವಾಗಲೂ ಏನು ಕರಿತಿದ್ದಿ ಅದನ್ನೇ ಕರೆದು ಮಾತಾಡಿಸ್ಬೇಕು, ಇಲ್ಲಾಂದರೆ ನೀನು ಯಾವ ಪ್ರಶ್ನೆಗೂ ನಾನು ಉತ್ತರ ಹೇಳಲ್ಲ ಅಂದರು. ಆಮೇಲೆ ಮತ್ತೆ ಎಲ್ಲ ಪ್ರಶ್ನೆಗಳನ್ನು ದೊಡ್ಡಪ್ಪ ದೊಡ್ಡಪ್ಪ ಅಂತಂದ್ಬಿಟ್ಟೇ ನಾನು ಕೇಳಿದೆ. ಖುಷಿಯಾಗೆಲ್ಲದಕ್ಕೂ ಉತ್ತರ ಕೊಟ್ಟರು. ಬಾಲು ಸರ್ ಜೊತೆ ನಾನು ವೇದಿಕೆ ಹಂಚ್ಕೊಳ್ಬಹುದು, ಅವರನ್ನ ಅದ್ಭೋಗ್ಲಿ ಅವ್ರನ್ನ ದೊಡ್ಡಪ್ಪ ಅಂತ ಕರಿಬೋದು ಅನ್ನೋದಂತೂ ನನಗೆ ಅದು ನಿಜವಾಗ್ಲೂ ಕನಸೇ ಆಗಿತ್ತು. ಅದು ನಾನು ಅನ್ಕೊಂಡೇ ಇರಲಿಲ್ಲ ಆ ಥರದ್ದು ಒಂದು ನನಗೆ ದೇವರ ಆಶೀರ್ವಾದ ಒಂದು ವರ ಸಿಗತ್ತೆ ಅಂತ. ಇದಕ್ಕೆಲ್ಲ ನಾನು ಜೀವಿ ಅತ್ರಿಯವ್ರನ್ನ ತುಂಬ ನೆನೆಸ್ಕೊಳ್ತೀನಿ. ಜೀವಿ ಅತ್ರಿಯವರು ಒಂದು ಧ್ವನಿ ಸುರುಳಿ ಮಾಡಿದರು, ಅದರಲ್ಲಿ ಬಾಲು ಸರ್ ಅವರು ಕೂಡ ಕೆಲವು ಹಾಡುಗಳನ್ನು ಹಾಡಿದ್ರು. ನಾನು ಒಂದು ಹಾಡು ಹಾಡಿದ್ದೆ, ದರಾ ಬೇಂದ್ರೆಯವರ ಒಂದು ದೇಹ ಒಂದು ದೇವವೀಣೆ ಅನ್ನುವಂಥ ಒಂದು ಹಾಡು, ತುಂಬ ಸುಂದರವಾದ ಕಾಂಪೋಸಿಷನ್ ಅದು. ಅದನ್ನು ನಾನು ಇದು ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಇರೋದು, ಅವರು ಯಾಕೆ ದೇವತಾ ಮನುಷ್ಯರು ಬಾಲು ಸರ್ ಅಂತ ಹೇಳೋದಕ್ಕೆ. ಅವರು ಅವ್ರ ಹಾಡನ್ನು ಹಾಡಿ ಅವ್ರ ಹಾಡನ್ನು ಕೇಳಿ ನಾವೆಲ್ಲ ಆಲ್ಬಮಲ್ಲಿ ನಮ್ಮ ಹಾಡು ಹೆಂಗೆ ಬಂದಿದೆ ಅಂತ ಕೇಳಿ ಸುಮ್ಮನಾಗ್ಬಿಡ್ತೀವಿ. ಅವ್ರು ಏನು ಮಾಡಿದ್ದಾರೆ, ಆಲ್ಬಮ್ ರಿಲೀಸ್ ಆದಮೇಲೆ ಎಲ್ಲರ ಹಾಡನ್ನು ಕೇಳಿದ್ದಾರೆ. ಕೇಳಿಬಿಟ್ಟು ಆಮೇಲೆ ಓಬೈನವರು ಅವರಿಗೂ ಧನ್ಯವಾದಗಳು ಹೇಳಬೇಕು, ಅವರು ನಮ್ಮ ಫ್ಯಾಮಿಲಿಗೆ ತುಂಬ ಹತ್ತಿರದವರು, ಅವರು ಬಾಲು ಸರ್ ಅವ್ರಿಗೆ ಬೆಸ್ಟ್ ಫ್ರೆಂಡು. ಓಬೈನವ್ರ ಮನೆಯಲ್ಲೇ ತುಂಬ ಸಲ ಉಳ್ಕೊಳ್ತಾ ಇದ್ರು ಬಾಲು ಸರ್ ಬೆಂಗಳೂರಿಗೆ ಬಂದಾಗ. ಆವಾಗ ಓಬೈನವ್ರಿಗೆ ಗೊತ್ತು ನನಗೆ ಬಾಲು ಸರ್ ಅಂದರೆ ಎಷ್ಟು ಹುಚ್ಚು ಅಂತ. ಹಾಗಾಗಿ ಒಂದ್ಸಲಿ ಓಬೈನವ್ರ ಮನೆಗೆ ಬಾಲು ಸರ್ ಬಂದಾಗ ಈ ಥರ ನನ್ನ ವಿಷಯ ಮಾತಾಡಿದ್ದಾರೆ. ಅವಾಗ ಇವರಿಗೆ ಈ ಹಾಡು ಹಾಡಿದ ನೆನಪಾಗಿದೆ, ಈ ಹಾಡನ್ನ ಆ ಹುಡುಗಿ ತುಂಬ ಚೆನ್ನಾಗಿ ಹಾಡಿದ್ರು ಅಂತ. ಅವಾಗ ಓಬೈನವರು ಅಯ್ಯೋ ಮಾತಾಡ್ಬಿಡು ಆ ಹುಡುಗಿಗೆ ತುಂಬ ಸಂತೋಷ ಆಗ್ಬಿಡುತ್ತೆ, ನೀನು ಅಂದರೆ ಅಷ್ಟು ಪ್ರೀತಿ ಅಂತ ಅವ್ರು ಫೋನ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಮನೆಗೆ. ನಾನು ಅಪ್ಪ ನಿಮ್ಗೆ ಯಾರು ಫೋನ್ ಮಾಡಿದಾರೆ ನೋಡು ಅಂತ ಫೋನ್ ಕೊಟ್ಟರು. ನಾನು ಫೋನ್ ಎತ್ಕೊಂಡೆ, ಆ ಕಡೆಯಿಂದ ಇಷ್ಟು ಅಗಲದ ಧ್ವನಿ ಬಂತು ಅಂದರೆ ಅದು ಒಂಥರ ನನ್ನ ಹೃದಯದಲ್ಲೆಲ್ಲ ರಿವರ್ಬ್ರೇಟ್ ಆಗೋ ಥರ ಧ್ವನಿ ಅದು. ನನಗೆ ಇವಾಗಲೂ ಗೂಸ್ ಬಂಪ್ಸ್ ಬರ್ತಾ ಇದೆ ಅದನ್ನು ಆ ಗಳಿಗೆ ನೆನೆಸ್ಕೊಂಡ್ರೆ. ನಮಸ್ಕಾರ ಅಮ್ಮ, ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮಾತಾಡ್ತಿರೋದು. ಹೌದು, ಅಷ್ಟೇ ನನಗೆ ಕೈಕಾಲೆಲ್ಲ ಗಡಗಡ 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 ನಡ್ಗಕ್ಕೆ ಶುರುವಾಯಿತು, ಕಣ್ಣಲ್ಲಿ ದಡದಡ ನೀರಿಳಿತಾ ಇದೆ. ನನಗೆ ಇದು ನಿಜನಾ, ನನಗೆ ಯಾರಾದರೂ ಪಿಂಚ್ ಮಾಡಿ ನಿಜವಾಗ್ಲೂ ನಾನು ಇವ್ರ ಧ್ವನಿ ಕೇಳ್ತಾ ಇದ್ದೀನಿ ಅಂತ. ಆ ಧ್ವನಿಗೆ ಅಷ್ಟು ಶಕ್ತಿ ಇದೆ. ಆಮೇಲೆ ನಾನು ಏನು ಮಾತಾಡೋಕ್ಕಾಗ್ತಿಲ್ಲ, ನಾನು ಬರೀ ಸೊರಸೊರ ಅಂತ ಅಳ್ತಿರೋದು ಅವ್ರಿಗೆ ಕೇಳಿಸ್ತು ಅನಿಸುತ್ತೆ. ಕೇಳಿಸ್ತಾ ಇದೆಯಮ್ಮ ನಾನು ಮಾತಾಡೋದು, ಯಾಕೇನು ಮಾತಾಡ್ತಿಲ್ಲ ಅಂದರು. ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ, ಇದನ್ನು ನಂಬಕ್ಕಾಗ್ತಾ ಇಲ್ಲ, ನನಗೆ ನಿಮ್ಮ ಹತ್ರನೇ ಮಾತಾಡ್ತಿರೋದು ಹೌದಾ ಅಂತ ಅಂದೆ. ಅಯ್ಯೋ ನಾನು ಫೋನ್ ಮಾಡಿ ನಿನಗೆ ಅಳಿಸ್ಬಿಟ್ನಲ್ಲಮ್ಮ ಅಂತ ತಮಾಷೆ ಮಾಡಿದ್ರು. ಅದಾದ ನಂತರ ಹೇಳಿದ್ರು, ನೀನು ಈ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದೆಯಮ್ಮ, ನಿನಗೆ ತುಂಬ ಒಳ್ಳೆಯ ಭವಿಷ್ಯ ಇದೆ, ನಿನ್ನ ಧ್ವನಿಯಲ್ಲಿ ನನಗೆ ಎಸ್ ಜಾನಕಿ ಅಮ್ಮ ಅವರ ಒಂದು ಝಲಕ್ ಕಾಣಿಸುತ್ತೆ ಅಂದರು. ಒಂದು ಸರಸ್ವತಿ ಪುತ್ರನಿಂದ ಇನ್ನೊಂದು ಸರಸ್ವತಿ ಪುತ್ರಿಯ ಜೊತೆ ನನಗೆ ಹೋಲಿಕೆ ಸಿಗೋದು ಅಂದರೆ ಅದು ನನಗೆ ಸಿಕ್ಕಂತಹ ಅತಿ ದೊಡ್ಡ ಕಾಂಪ್ಲಿಮೆಂಟ್, ನನ್ನ ಸೌಭಾಗ್ಯ ನಾನು ಭಾವಿಸ್ತೀನಿ. ಅವ್ರು ಯಾಕೆ ಇಂಥ ದೊಡ್ಡ ಲೆಜೆಂಡ್, ಯಾಕೆ ನಾನು ಒಂದು ಚಿಕ್ಕ ಕಲಾವಿದೆಗೆ ಫೋನ್ ಮಾಡಿ ನೀನು ಈ ಹಾಡು ಚೆನ್ನಾಗಿ ಹಾಡಿದೆ ಅಂತ ಹೇಳಬೇಕು, ಇದೇ ಇವರನ್ನ ಅಂಥ ದೊಡ್ಡ ಮನುಷ್ಯನನ್ನಾಗಿ ಮಾಡುವುದು, ಇದೇ ಒಂದು ದಿಸ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಆಮೇಲೆ ಅವ್ರು ಹೇಳಿದ್ರು, ನೀನು ಇನ್ಮೇಲೆ ನನ್ನ ಕಾರ್ಯಕ್ರಮಗಳಲ್ಲಿ ರೆಗ್ಯುಲರ್ ಆಗಿ ಹಾಡ್ತೀಯ, ನಾನು ನಿನ್ನ ಕರೆಸ್ತೀನಿ ಅಂತ ಹೇಳಿದ್ರು. ಅವರು ಹೇಳಿದ ಹಾಗೆ ನಡ್ಕೊಂಡ್ರು ಕೂಡ, ಅವರ ಎಲ್ಲ ಕಾರ್ಯಕ್ರಮಗಳಲ್ಲೂ
ನನ್ನನ್ನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ, ಅದು ಕರ್ನಾಟಕದಲ್ಲಿರ್ಬೋದು, ಹೊರದೇಶಗಳಲ್ಲಿರ್ಬೋದು, ಬಹಳಷ್ಟು ವೇದಿಕೆಗಳಲ್ಲಿ ನನ್ನನ್ನು ಭಾಗಿಯಾಗಿಸ್ಕೊಂಡ್ರು. ಆಮೇಲೆ ನನ್ನ ಕಾರ್ಯಕ್ರಮಗಳಿಗೆ ನಾನು ಒಂದು ಮಾತು ಅವ್ರ ಹತ್ರ ಹಿಂಜರಿಕೆಯಿಂದ ಚಿಕ್ಕದಾಗಿ, ದೊಡ್ಡಪ್ಪ ನನ್ನ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ನೀವು ಬಂದು ಇನಾಗ್ರೇಷನ್ ಮಾಡಿಕೊಡ್ತೀರಾ ಅಂತ, ನನ್ನ ಸಂಸ್ಥೆ ಇನಾಗ್ರೇಷನ್ ಮಾಡುವಾಗ, ಗಾಂಧಾರ ಸಂಸ್ಥೆಯನ್ನು ಇನಾಗ್ರೇಷನ್ ಮಾಡುವಾಗ ಇವರೇ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಅವ್ರು ತಕ್ಷಣ ಕೇಳಿದ ಒಂದೇ ವಿಚಾರ, ಯಾವತ್ತು ಬರಬೇಕು ಹೇಳು ಅಂತ. ನಾನು ಡೇಟ್ ಹೇಳಿದೆ, ನಾನು ಇದು ಯಾವ ಹೋಟೆಲಲ್ಲಿ ನಿಮ್ಗೆ ಬುಕ್ ಮಾಡಬೇಕು, ಯಾವ ಫ್ಲೈಟಿಗೆ ನಿಮ್ಗೆ ಬುಕ್ ಮಾಡಬೇಕು ಅಂತೆಲ್ಲ ಕೇಳಿದಾಗ, ನಿನಗೆ ಯಾಕೆ ಅದೆಲ್ಲ ತಲೆಬಿಸಿ, ನಿನಗೆ ತುಂಬ ಕೆಲಸಗಳಿರ್ತವೆ, ನೀ ಅದನ್ನೆಲ್ಲ ಮಾಡ್ಕೊ, ನನಗೆ ಗೊತ್ತು ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಂದ್ರೆ ಎಷ್ಟು ಕಷ್ಟ ಅಂತ, ಅದನ್ನೆಲ್ಲ ಮಾಡ್ಕೊ, ನೀ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನನ್ನ ಪಾಡಿ ನಾನು ಬರ್ತೀನಿ, ನೀ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಈ ಥರ ಯಾರು ಹೇಳ್ತಾರೆ? ಅದು ದೇವರಿಗೆ ಮಾತ್ರ ಸಾಧ್ಯ. ಈ ಥರದ ಒಂದು ಆಶೀರ್ವಾದವನ್ನು ಕೊಡೋ ಶಕ್ತಿ ದೇವರಿಂದ ಮಾತ್ರ ಸಾಧ್ಯ. ಆ್ಯಂಡ್ ಅವ್ರ ಜೊತೆ ಒಂದ್ಸಲಿ ನಾನು ಇದರಲ್ಲಿ ಹೋಗಿ ಒಂದು ಕಾಂಪಿಟೇಷನಲ್ಲಿ ಸೆಲೆಬ್ರಿಟಿ ಗೆಸ್ಟಾಗಿ ಹೋಗಿ ಕೂತ್ಕೊಳ್ಳೋ ಅವಕಾಶ ಸಿಕ್ತು. ಆವಾಗ ಕಾಂಪಿಟೇಷನ್ ಎಲ್ಲ ಮುಗಿದಾದ ನಂತರ ನನಗೆ ಒಂದು ಹಾಡು ಹೇಳಬೇಕಾಗಿತ್ತು. ಅದರಲ್ಲಿ ನಾನೇ ಕಂಪೋಸ್ ಮಾಡಿರುವಂಥ ಶಿಶುನಾಳ್ ಶರೀಫ್ರ ಒಂದು ಹಾಡನ್ನು ನಾನು ಹಾಡಿದೆ. ಅದು ಭೈರವಿ ರಾಗದಲ್ಲಿ ನಾನು ಕಂಪೋಸ್ ಮಾಡಿದ್ದೆ. ಆಮೇಲೆ ಗೊತ್ತಾಯಿತು ಅವರಿಗೆ ಭೈರವಿ ರಾಗ ಅಂದರೆ ತುಂಬ ಪ್ರಿಯವಾದ ರಾಗ ಅಂತ. ಬಂದರು ಅವರು ವೇದಿಕೆ ಮೇಲೆ ಬಂದು, ಇದೇ ಬ್ರಹ್ಮಜ್ಞಾನ ನೋಡಿಕೊ ಅನ್ನುವಂಥ ಒಂದು ಹಾಡದು, ಅದ್ಭುತವಾದ ಸಾಲುಗಳು. ಅವ್ರು ಬಂದು ಹೇಳಿದ್ರು, ಅಮ್ಮ ಈ ಸಾಲುಗಳು ಎಷ್ಟು ಸುಂದರವಾಗಿದೆಯೋ ಆ ಪ್ರತಿಯೊಂದು ಪದಕ್ಕೆ ನೀನು ಅಷ್ಟೇ ಸುಂದರವಾಗಿ ಅದು ಹೇಗಿರಬೇಕೋ ಹಾಗೆಯೇ ಸಂಗೀತ ಕೊಟ್ಟಿದೆಯಮ್ಮ, ತುಂಬ ಚೆನ್ನಾಗಿದೆ, ನನಗೆ ತುಂಬ ಖುಷಿಯಾಯಿತು ಅಂತ ಹೇಳಿದ್ರು. ಅವತ್ತು ಕೂಡ ನನಗೆ ಅದೇನೋ ಒಂದು ಇಂಟ್ಯೂಷನ್ ಅಂತಾರಲ್ಲ, ಅದೇನು ಅನ್ನಿಸ್ತೋ ಗೊತ್ತಿಲ್ಲ, ದೊಡ್ಡಪ್ಪ ಈ ಹಾಡನ್ನು ನೀವೇ ಹಾಡ್ತೀರಾ ಅಂತ ಕೇಳಿದೆ. ಅವರು ತಕ್ಷಣ ಒಂದು ನಿಮಿಷ ಕೂಡ ಯೋಚನೆ ಮಾಡಿಲ್ಲ, ಖಂಡಿತ ಹಾಡ್ತೀನಿ, ನೀನು ಟ್ರ್ಯಾಕ್ ಕಳಿಸ್ಕೊಡು ನನಗೆ ಅಂದರು. ಅಯ್ಯೋ ನನಗೆ ಅಲ್ಲೇ ಕುಣಿದಾಡ್ಬಿಟ್ಟೆ ನಾನು ವೇದಿಕೆ ಮೇಲೆ. ನಂತರ ಅವರಿಗೆ ಚೆನ್ನಾಗಿ ಟ್ರ್ಯಾಕ್ ಕಳಿಸ್ಕೊಟ್ಟೆ, ಅದನ್ನು ಹಾಡಿಬಿಟ್ಟು ವಾಪಸ್ ಕಳಿಸಿದ್ರು. ಕಳಿಸಿ ನಾನು ಸ್ಟುಡಿಯೋದಲ್ಲಿ ಅದನ್ನು ಬ್ಯಾಲೆನ್ಸಿಂಗ್ ಮಾಡಿಸ್ತಾ ಇರುವಾಗ, ಆ ಹಾಡನ್ನು ಕೇಳ್ತಾ ಇರುವಾಗ ಇವರು ಫೋನ್ ಮಾಡ್ತಾರೆ ನನಗೆ. ಮಾಡಿಬಿಟ್ಟು ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಬಹುಶಃ ನಿಮ್ಗೆ ಯಾರಿಗೂ ನಂಬೋದಕ್ಕೆ ಸಾಧ್ಯ ಆಗಲ್ಲ, ಅಮ್ಮ ಸರಿಯಾಗಿ ಹಾಡಿದ್ದೀನ ಅಂದರು. ನನಗೆ ಪದಗಳೇ ಸಿಗಲಿಲ್ಲ, ಏನು ಹೇಳ್ಬೇಕು ನಾನು ಅಂತ. ಏನು ದೊಡ್ಡಪ್ಪ ಹೇಗೆ ಕೇಳ್ತಿದ್ರಿ, ಈಗ ನಾನು ದೊಡ್ಡಪ್ಪ ಅಲ್ಲ, ನಿನ್ನ ಮಗಳಲ್ಲ, ನೀನೀಗ ಮ್ಯೂಸಿಕ್ ಡೈರೆಕ್ಟರ್, ಮ್ಯೂಸಿಕ್ ಕಂಪೋಸರ್, ನಾನು ನಿನ್ನ ಕಂಪೋಸಿಷನನ್ನು ಹಾಡ್ತಾ ಇರುವಂಥ ಆರ್ಟಿಸ್ಟ್ ಅಷ್ಟೇ. ಸೊ ಈಗ ನೀನು ಆ ದೊಡ್ಡಪ್ಪ ಮಗಳೆಲ್ಲ ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ದನ್ನು ನಾನು ಹಾಡಬೇಕಾಗಿರೋದು ನನ್ನ ಕರ್ತವ್ಯ. ಎಲ್ಲಾದರೂ ಇನ್ನೂ ಚೆನ್ನಾಗಿ ನಾನು ಹಾಡ್ಬೋದು ಅನಿಸಿದ್ರೆ, ಎಲ್ಲಾದರೂ ಲಿರಿಕ್ಸ್ ಏನಾದರೂ ಕರೆಕ್ಷನ್ ಮಾಡ್ಬೋದು ಅನಿಸಿದ್ರೆ, ನಾನು ಎಲ್ಲಾದರೂ ತಪ್ಪು ಹಾಡಿದರೆ ನೀನು ದಯವಿಟ್ಟು ನನಗೆ ಏನೂ ಹಿಂದೆ ಮುಂದೆ ಯೋಚನೆ ಮಾಡದೆ ಹೇಳಬೇಕು ಅಂತ. ಆಮೇಲೆ ಇವರಿಂದ ಕಲ್ತಿರೋದು ಬಹಳಷ್ಟಿದೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರು, ಪ್ರತಿಯೊಂದು ಹಾಡಿಗೂ ಹೇಗೆ ಪ್ರಿಪೇರ್ ಆಗ್ತಾ ಇದ್ರು, ಅದೇ ಅವರ ಮೊದಲನೇ ಕಾರ್ಯಕ್ರಮ ಏನೋ ಅನ್ನೋ ಅಷ್ಟು ಡೆಡಿಕೇಷನಲ್ಲಿ. ಅಂಥ ದೊಡ್ಡ ಲೆಜೆಂಡು, ಅವರು ತಪ್ಪು ಮಾಡಿದ್ರೆ ಅದನ್ನು ಯಾರೂ ಗಣನೆಗೆ ತಗೊಳ್ಳಲ್ಲ, ನಡೆಯುತ್ತೆ, ಅವ್ರು ಮಾಡಬಹುದು, ಅಷ್ಟೊಂದು ಎತ್ತರದಲ್ಲಿದ್ದಾರೆ ಅವರು. ಆದರೂ ಆ ಒಂದು ಹೇಳ್ತಾರಲ್ಲ, ಹೆಸರು ಮಾಡೋದು ಸುಲಭ, ಉಳಿಸ್ಕೊಂಡು ಹೋಗೋದು ಕಷ್ಟ ಅಂತ. ಆ ಹೆಸರನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಕೊಡ್ತಾ ಇದ್ದಂತಹ ಬೆಲೆ, ಅದನ್ನು ನಾವೆಲ್ಲರೂ ಈಗಿನ ಪೀಳಿಗೆಯವರು, ಮುಂದಿನ ಈ ಮುಂದೆ ಬರ್ತಾ ಇರುವಂಥ ಪೀಳಿಗೆಯವರೆಲ್ಲ, ಆ ಒಂದು ಡೆಡಿಕೇಷನ್ನು, ಆ ಒಂದು ಫೋಕಸ್ಸು, ಆ ಒಂದು ಸೀರಿಯಸ್ನೆಸ್ಸು, ಇದನ್ನೆಲ್ಲ ನಾವೆಲ್ಲ ತುಂಬ ಕಲ್ತ್ಕೋಬೇಕು ಅಂತ ನನಗೆ ಅನ್ಸುತ್ತೆ. ಪ್ರತಿಯೊಂದು ಹಾಡನ್ನು ನಾನು ಮೊದಲನೇ ಸಲ ಹಾಡ್ತಿದ್ದೀನೇನೋ, ಇದು ನನ್ನ ಮೊದಲನೇ ವೇದಿಕೆನೇನೋ ಅನ್ನೋ ಅಷ್ಟು ಒಂದು ಸೀರಿಯಸ್ನೆಸ್ಸಲ್ಲಿ ಅವ್ರು ಕಲ್ತ್ಕೊಂಡು ಕೇಳಿಕೊಂಡು ಬಂದು ಹಾಡೋರು. ಐ ಆಲ್ವೇಸ್ ಹ್ಯಾವ್ ಬಟರ್ಫ್ಲೈಸ್ ಇನ್ ಮೈ ಸ್ಟಮಕ್ ಬಿಫೋರ್ ಐ ಗೋ ಆನ್ ಟು ದ ಸ್ಟೇಜ್ ಅಂತ ಹೇಳೋರು. ನನಗೆ ಆಶ್ಚರ್ಯ ಆಗೋದು, ಬಟರ್ಫ್ಲೈಸ್ ಇನ್ ಸ್ಟಮಕ್ ನಮಗಾಗಬೇಕು ಅವ್ರ ಪಕ್ಕ ನಿಂತು ಹಾಡುವಾಗ, ಅವರಿಗೆ ಆಗತ್ತೆ ಅಂದರೆ ಈಗ ನಮ್ಮನ್ನು ಕಾಪಾಡೋರು ಯಾರು ಅಂತ ಅನಿಸೋದು.
ನಾನು ಇನ್ನೊಂದು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ನಾನು ಯೇಸುದಾಸ್ ಅವ್ರ ಜೊತೆ ಹಾಡಿದ್ದೀನಿ, ಶಂಕರ್ ಮಹಾದೇವನ್ ಅವ್ರ ಜೊತೆ ಹಾಡಿದ್ದೀನಿ, ಹರಿಹರನ್ ಅವ್ರ ಜೊತೆ ಹಾಡಿದ್ದೀನಿ. ಇಂಥ ದೊಡ್ಡ ಲೆಜೆಂಡ್ ಸಿಂಗರ್ಸ್ ಜೊತೆ ಹಾಡುವಾಗ ನಾವು ಚಿಕ್ಕ ಕಲಾವಿದರಿಗೆ ಭಯ ಆಗೋದು ಸಹಜವೇ. ಬಟ್ ಬಾಲು ಸರ್ ಪಕ್ಕ ನಾನು ಮೊದಲನೇ ಕಾರ್ಯಕ್ರಮದಲ್ಲಿ ಹೋಗಿ ನಿಂತಾಗ ಕೂಡ ನನಗೆ ತುಂಬ ಆಶ್ಚರ್ಯ ಆಯಿತು. ಆ ಭಯ ನನಗಷ್ಟೇ ಅಲ್ಲ, ಇನ್ನು ಯಾರ್ಯಾರು ಹಾಡ್ತಿದ್ರು ಅವ್ರದ್ದೆಲ್ಲ ಇದೇ ಎಕ್ಸ್ಪೀರಿಯನ್ಸ್. ನಮ್ಗೆ ಯಾರಿಗೂ ಭಯ ಆಗ್ತಿರ್ಲಿಲ್ಲ ಅವ್ರ ಪಕ್ಕ ನಿಂತು ಹಾಡುವಾಗ. ಯಾಕೆ ಅಂದರೆ ಅವರು ಅದನ್ನೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋರು. ಯಾರಿಗೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ, ಯಾರಿಗೋ ಭಯ ಆಗ್ತಾ ಇದೆ, ನನ್ನಿಂದ ಅವ್ರಿಗೆ ಭಯ ಆಗಬಾರ್ದು, ನನ್ನಿಂದ ಅವರ ಪರ್ಫಾರ್ಮೆನ್ಸ್ ಹಾಳಾಗಬಾರ್ದು, ಕಮ್ಮಿ ಆಗಬಾರ್ದು, ಕಾರ್ಯಕ್ರಮ ಹಾಳಾಗಬಾರ್ದು, ಇದೆಲ್ಲವನ್ನು ಇದು ಬೇರೆಯವರಿಗೆ ಈ ಥರದ ಆಲೋಚನೆಗಳು ಬರೋದು ಸಾಧ್ಯವೇ ಇಲ್ಲ. ಅವರು ಮೊದಲಿಗೆನೆ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾಯಿದ್ರು. ಯಾರೋ ಒಬ್ಬರು ಹೆದರ್ಕೊಂಡು ಕೂತಿದ್ದಾರೋ ಅಥವಾ ಏನೋ, ನನಗೆ ಎಷ್ಟೊಂದು ಸಲ ಗಂಟಲು ಸರಿ ಇಲ್ಲದೆ ಇರ್ಬೋದು ಅಥವಾ ಏನೋ ಒಂದು ಮಾನಸಿಕ ತೊಳಲಾಟದಲ್ಲಿ ನಾನು ಡಲ್ಲಾಗಿ ಯಾವತ್ತಾದರೂ ಕೂತಿದ್ದನ್ನು ಅವ್ರು ನೋಡಿದ್ರೆ ತಕ್ಷಣ ಬಾಯಿಲಿ ಅಂತ ಕರೆಯೋರು, ಕರೆಕ್ಟು ಇಸ್ ಎವ್ರಿಥಿಂಗ್ ಆಲ್ ರೈಟ್ ಅಂತ ಕೇಳೋರು. ನನಗೆ ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ತುಂಬ ಆಶ್ಚರ್ಯ ಆಗ್ತಿತ್ತು ನನಗೆ. ಇಲ್ಲ ದೊಡ್ಡಪ್ಪ, ಇಲ್ಲ ನೀನು ಯು ಆರ್ ನಾಟ್ ಯುವರ್ ಸೆಲ್ಫ್, ನೀನು ಯಾವಾಗಲೂ ತುಂಬ ಬಬ್ಲಿಯಾಗಿ ಸ್ಟೇಜ್ ಮೇಲೆ ತರಲೆ ಕಿತಾಪತಿಗೆ ಮಾಡ್ಕೊಂಡು ಓಡಾಡ್ತಾ ಇರ್ತೀಯ, ತುಂಬ ನಗ್ತಾ ಇರ್ತೀಯ, ಎಲ್ಲರನ್ನೂ ನಗಿಸ್ತಾ ಇರ್ತೀಯ, ನೀನು ಯಾಕೋ ಇವತ್ತು ಡಲ್ಲ ಕೂತಿದ್ದಿ ಏನಾಯ್ತು ಹೇಳು ಅಂದ್ಬಿಟ್ಟು ನನ್ನ ತೊಂದರೆಗಳಿಗೆ ಅವರು ಸಾಂತ್ವನ ನೀಡಿ ಧೈರ್ಯ ತುಂಬಿ, ಅಥವಾ ಗಂಟಲಿನ ತೊಂದರೆ ಇದ್ದರೆ ಕಮ್ಮಿ ಶ್ರುತಿ ಕಮ್ಮಿ ಇಟ್ಕೊಂಡು ಹಾಡಮ್ಮ ತೊಂದರೆ ಇಲ್ಲ, ನೀನೇನು ತಲೆ ಕೆಡಿಸ್ಕೋಬೇಡ ಅಂದ್ಬಿಟ್ಟು ಯಾರು ಮಾಡ್ತಾರೆ ಈ ಥರ, ಯಾರು ಮಾಡಲ್ಲ. ಸೊ ಈ ಥರದ ಅವರು ಒಂದು ಚಿಕ್ಕ ಚಿಕ್ಕ ಕಲಾವಿದರನ್ನು ಗೌರವದಿಂದ ನೋಡ್ಕೊಳ್ಳುವಂಥ ರೀತಿ. ಆಮೇಲೆ ನಾವೆಲ್ಲ ಹೋದರೆ ವೇದಿಕೆ ಮೇಲೆ ಹೋದರೆ ಅಮ್ಮನ ತಾಯಿಗೆ ಚೇರ್ ಕೊಡು, ಅವ್ರಿಗೆ ಸರಿಯಾಗಿ ವ್ಯವಸ್ಥೆ ಕೊಡು, ಅವ್ರಿಗೂ ನೀರಿನ ಬಾಟ್ಲು ಕೊಡು ಅಂತ ಎಲ್ಲರನ್ನು ಕರೆದು ಅವರೆಲ್ಲರೂ ಚೆನ್ನಾಗಿರ್ಬೇಕು, ಇವ್ರಿಗೆ ಇವರೊಬ್ಬರು ಚೆನ್ನಾಗಿದ್ರೆ ಸಾಲದು. ಸೊ ಇದು ಒಬ್ಬ ಸಾಮಾನ್ಯ ಮನುಷ್ಯನ ಅಥವಾ ಒಂದು ಸೆಲೆಬ್ರಿಟಿಯನ್ನು ಒಂದು ದೇವರ ಸ್ಥಾನಕ್ಕೆ ತಗೊಂಡು ಹೋಗೋದು, ಇದೇ ಎಲ್ಲ ಒಂದು ಕ್ವಾಲಿಟೀಸ್ ಅಂತ ನನಗೆ ಅನಿಸುತ್ತೆ. ನಾನು ಒಂದ್ಸಲಿ ಚೆನ್ನೈ ಹೋಗಿದ್ದೆ, ಜೂಲಿ ಲಕ್ಷ್ಮಿಯವರ ಮನೆಗೆ ಹೋಗಬೇಕಾಗಿತ್ತು. ನಾನು ಆವಾಗ ನಾನೇನೋ ಕನ್ಫ್ಯೂಷನಲ್ಲಿ ರಾಂಗ್ ಎಕ್ಸಿಟ್ಗೆ ಹೋಗ್ಬಿಟ್ಟಿದ್ದೆ, ಅಲ್ಲಿಂದ ನನಗೆ ಆಚೆಗೂ ಹೋಗಕ್ಕೆ ಬಿಡ್ತಾ ಇಲ್ಲ, ವಾಪಸ್ ಎಲ್ಲಿಂದ ಬಂದಿದ್ದೆ ಅಲ್ಲಿಗೂ ಹೋಗಕ್ಕೆ ಬಿಡ್ತಾ ಇಲ್ಲ, ಈ ಥರ ತ್ರಿಶಂಕು ಥರ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೆ. ನಂಗೆ ತುಂಬ ಟೆನ್ಷನ್ ಆಯಿತು, ತಮಿಳು ಭಾಷೆ ಬೇರೆ ಬರೋದಿಲ್ಲ. ತಕ್ಷಣ ನನಗೆ ಗೊತ್ತಾಗಿದ್ದು ಒಂದೇ ಹೆಸರು, ದೊಡ್ಡಪ್ಪನ ಫೋನ್ ಮಾಡಿದೆ, ಮಾಡಿಬಿಟ್ಟು ಈ ಥರ ಎಲ್ಲೋ ಬಂದು ಸಿಗಾಕೊಂಡ್ಬಿಟ್ಟಿದ್ದೀನಿ, ನಂಗೆ ಆಚೆ ಬಿಡ್ತಾ ಇಲ್ಲ ಅಂದೆ. ಪುಣ್ಯಕ್ಕೆ ಅವರು ಅವತ್ತು ಏರ್ಪೋರ್ಟಿಗೆ ಬರೋರಿದ್ರು, ಅಲ್ಲಿಂದ ಹೈದರಾಬಾದ್ಗೆ ಹೋಗ್ಬಿಟ್ಟಿದ್ರು, ನೀನು ಅಲ್ಲೇ ಇರು, ಏನು ಟೆನ್ಷನ್ ಮಾಡ್ಕೋಬೇಡ, ನಾನು ಬರ್ತೀನಿ ಅಂತ. ಅವ್ರು ಬಂದರು, ಬಂದ್ಬಿಟ್ಟು ಅವರು ಎಂಟರ್ ಆಗೋ ಜಾಗ ಅಲ್ಲ ಅದು, ಆದರೂ ಅವ್ರು ಸುತ್ತ ಹೊಡ್ಕೊಂಡು ಆ ಎಕ್ಸಿಟಿಗೆ ಬಂದು ಅಲ್ಲಿರೋ ಗಾರ್ಡ್ ಜೊತೆ ತಾವೇ ಅವ್ರ ಡ್ರೈವರ್ನ ಕಳಿಸ್ಬೋದಾಗಿತ್ತು, ತಾವೇ ಇಳಿದು ಬಂದು ಗಾರ್ಡ್ ಜೊತೆ ಸೆಕ್ಯೂರಿಟಿ ಜೊತೆ ಅವರೇ ನಿಂತು ಮಾತಾಡಿ ರಿಕ್ವೆಸ್ಟ್ ಮಾಡಿ ನನ್ನನ್ನು ಆಚೆ ಕರೆಸ್ಕೊಂಡ್ರು. ಅಷ್ಟೇ ಅಲ್ಲ, ಆರಾಮಾಗಿದೆಯಾ, ಟೆನ್ಷನ್ ಮಾಡ್ಕೋಬೇಡ ಅಂತೆಲ್ಲ ನನ್ನನ್ನು ವಿಚಾರಿಸ್ಕೊಂಡು ನೀನು ಹೇಗೆ ಹೋಗ್ತಿದ್ಯಾ ಅಂತ ಕೇಳಿದ್ರು. ನಾನು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತೀನಿ, ಲೊಕೇಶನ್ ಇದೆ ಅಂತ ಹೇಳಿದೆ. ಬೇಡ, ನಾನು ಡ್ರಾಪ್ ಮಾಡಿಸ್ತೀನಿ ಹಿಂಗೆ ಅಂದ್ಬಿಟ್ಟು ಅವ್ರ ಕಾರಲ್ಲಿ ನನಗೆ ಲಕ್ಷ್ಮೀ ಅಮ್ಮನವ್ರ ಮನೆಗೆ ಡ್ರಾಪ್ ಮಾಡಿಸಿ. ಅಷ್ಟೇ ಅಲ್ಲದೆ ನಾನು ಅಲ್ಲಿ ಮನೆಗೆ ಹೋದ್ಮೇಲೆ ಇವರಲ್ಲಿ ಏರ್ಪೋರ್ಟಿಂದ ಫೋನ್ ಮಾಡ್ತಾರೆ, ನನಗೆ ಫೋನ್ ಮಾಡಿಬಿಟ್ಟು ತಲುಪಿದ್ಯಾ ಆರಾಮಾಗಿ ಅಂತ. ಈ ಥರ ಯಾರು ಮಾಡೋದಕ್ಕೆ ಸಾಧ್ಯ? ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ನಾ ಭೂತೋ ನಾ ಭವಿಷ್ಯತಿ ಅಂತ. ಅಂದರೆ ಒಂದು ಸರಸ್ವತಿ ಕೆಲವರನ್ನ ಮಾತ್ರ ಆರಿಸ್ಕೊಳ್ತಾಳೆ, ಆರಿಸ್ಕೊಂಡ ಕೆಲವರಲ್ಲಿ ಎಲ್ಲೋ ಒಂದಿಬ್ಬರನ್ನ ಪ್ರೀತಿಯಿಂದ ಎತ್ಕೊಂಡು ತೊಡಮೆ ಕೂರಿಸ್ಕೊತಾಳೆ, ಅಂಥವರಲ್ಲಿ ಬಾಲು ಸರ್ವರು. ಇಂಥ ಗಂಧರ್ವರು ದೇವರು ತುಂಬ ಟೈಮ್ ತಗೊಂಡು ಎಲ್ಲ ಬೆಸ್ಟ್ ಕ್ವಾಲಿಟೀಸ್ನೂ ಹಾಕ್ಬಿಟ್ಟು ಅವ್ರನ್ನ ಒಂದೊಂದೇ ಸಿಂಗಲ್ ಯುನೀಕ್ ಪೀಸನ್ನು ಕ್ರಿಯೇಟ್ ಮಾಡಿ ಭೂಮಿಗೆ ಬಿಟ್ಟಿರ್ತಾನೆ. ಅಂಥ ಒಂದು ಅದ್ಭುತವಾದ ಮನುಷ್ಯರು ನನ್ನ ದೊಡ್ಡಪ್ಪ. ಪ್ರತಿ ನನ್ನ ಹುಟ್ಟಿದ ಹಬ್ಬಕ್ಕೂ ಅವರು ಅವ್ರದ್ದೊಂದು ವಾಯ್ಸ್ ನೋಟ್ ಬರೋದು. ತಾಯಿ, ಅವರು ನಾನಷ್ಟು ಚಿಕ್ಕ ಒಂದು ಕಲಾವಿದರಾದರೂ ಕೂಡ
ಅವ್ರು ಕೊಡ್ತಾ ಇದ್ದಂತಹ ಗೌರವಕ್ಕೆ ಒಂದು ಎಕ್ಸಾಂಪಲ್. ಅವ್ರು ಯಾವಾಗಲೂ ತಾಯಿ ಅಮ್ಮ ಅಂತಾನೆ ಮಾತಾಡ್ಸೋರು. ಅವ್ರ ತಾಯಿ ಅಂತ ಹೇಳ್ಬಿಟ್ಟು ಒಂದು ಚಂದದ ಶ್ಲೋಕವನ್ನು ಹೇಳಿ ನನಗೆ ವಿಶ್ ಮಾಡಿ ವಾಯ್ಸ್ ನೋಟ್ ಕಳಿಸೋರು. ಹಾರೈಕೆಗಳು ತಾಯಿ, ಆಯುಷ್ಮತಿ ಭವ, ಚೆನ್ನಾಗಿರು, ನೂರು ವರ್ಷ ಆರೋಗ್ಯದಿಂದ ಬಾಳಬೇಕು, ಇದು ದೊಡ್ಡಪ್ಪನ ಆಶೀರ್ವಾದ. ಮನೆಯಲ್ಲೆಲ್ಲರೂ ಚೆನ್ನಾಗಿದ್ದಾರಲ್ವಾ? ಅಪ್ಪಾಜಿ ಅಮ್ಮ ಅಮ್ಮ ಅವ್ರಿಗೆ ನಮಸ್ಕಾರ ಹೇಳು. ಮಾಮನಿಗೆ, ನಿಮ್ಮ ಪತಿದೇವನಿಗೆ ಬೆಸ್ಟ್ ವಿಶಸ್, ಆಲ್ ದ ಬೆಸ್ಟ್, ಹ್ಯಾವ್ ಎ ವಂಡರ್ಫುಲ್ ಬರ್ತ್ಡೇ ಅಮ್ಮ. ನನಗೆ ತುಂಬ ದುಃಖ ಏನು ಅಂದರೆ, ಇನ್ನು ಮುಂದೆ ಇನ್ನು ಮುಂಬರುವ ನನ್ನ ಹುಟ್ಟಿದ ಹಬ್ಬಗಳಲ್ಲಿ ಆ ಒಂದು ವಾಯ್ಸ್ ನೋಟ್ ನನಗೆ ಕೇಳೋದಕ್ಕೆ ಸಿಗಲ್ವಲ್ಲ ಅನ್ನೋದು ನನಗೆ ಅಡಗಿಸ್ಕೊಳ್ಳೋಕ್ಕಾಗದೇ ಇರುವಂತಹ ಒಂದು ವಿಷಯ. ಅವ್ರು ಕಳಿಸಿರುವಂಥ ವಾಯ್ಸ್ ನೋಟ್ಗಳನ್ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಅವರು ಅವರಿಂದ ಕಲ್ತಿರುವ ಪಾಠಗಳು, ಅವ್ರು ನನಗೆ ಈ ಈ ವರ್ಷಗಳಲ್ಲಿ ಕೊಟ್ಟಿರುವಂಥ ಪ್ರೀತಿ, ಇದೆಲ್ಲ ನನ್ನ ಏಳೇಳು ಜನ್ಮಕ್ಕೂ ಸಾಕು. ನನ್ನ ಯಾವ ಜನ್ಮದ ಪುಣ್ಯನೂ ಈ ಜನ್ಮದಲ್ಲಿ ಅವರು ನನಗೆ ಮಗಳೇ ಅಂತ ಕರೆದಿದ್ದರು, ಅವಳು ದೊಡ್ಡಪ್ಪ ಆಗಿ ನನಗೆ ಸಿಕ್ಕಿದ್ದು. ನಾ ಭೂತು ನನ್ನ ಭವಿಷ್ಯತೆ ಬಾಲು ಸರ್, ಏನಾದರೂ ಮಿರಾಕಲ್ ನಡೆದು ಬಾಲು ಸರ್ ಆಗೇ ಹುಟ್ಟಿ ಬರಬೇಕಷ್ಟೇ ಹೊರತು ಅವರ ಥರ ಇನ್ನೊಬ್ಬರು ಮುಂಚೆ ಬಂದಿರಲಿಲ್ಲ, ಮುಂದಕ್ಕೂ ಬರೋದು ಸಾಧ್ಯ ಇಲ್ಲ. ಅವರ ಥರ ಗಾಯಕರು ಬರೋದಕ್ಕೆ ಸಾಧ್ಯ ಇಲ್ಲ, ಅವರ ಥರ ಮನುಷ್ಯರು ಚಾನ್ಸೇ ಇಲ್ಲ. ಸೊ ಅವರ ಆಸೆ ಏನಿತ್ತು, ಹುಟ್ಟಿದರೆ ಕರ್ನಾಟಕದಲ್ಲೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗಿ ಹುಟ್ಟಿ ಬರಬೇಕು ಅಂತ ಅವರ ಆಸೆ ಏನಿತ್ತು, ಅದೇ ಆಸೆ ನಮ್ಮೆಲ್ಲರದ್ದು ಕೂಡ. ಅವರ ಆಸೆ ಈಡೇರಲಿ, ಭಗವಂತ ಈಡೇರಿಸಲಿ, ನಮಗೆ ಮತ್ತೆ ಬಾಲು ಸರ್ನ ನೋಡುವಂಥ ಅವಕಾಶ ಸಿಗಲಿ ಅಂತ ನನ್ನ ಪ್ರಾರ್ಥನೆ.